ಅಂದ್ರೆ ರೇಡಿಯೋ ಸಿಟಿ. ರಿಹರ್ಸಲ್ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದು ಫಸ್ಟು ನಮಗೆ ನಾವು ಏನೇನು ಮಾಡಿದ್ವಿ ರಿಹರ್ಸಲ್ ಇದರಲ್ಲಿ ಆಡಿಷನಲ್ಲಿ ಅದನ್ನೇನೇ ಕೊಟ್ಬಿಟ್ಟು ಮಾಡಿಸಿದ್ರು ಫಸ್ಟ್. ಓಕೆ, ಅದಾಯಿತು. ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರಿ ಎಲ್ಲ ಆಗೋಯಿತು. ಜಗಣ್ಣ ಅವರು ಆ್ಯಕ್ಚುಲಿ ಜಗ್ಗೇಶ್ ಅಣ್ಣವ್ರಿಗೆ ತುಂಬ ಪ್ರೀತಿ ರವಿಗೌಡ್ರ ಮೇಲೆ, ಯಾಕಂದರೆ ಅವ್ರ ಶಿಷ್ಯ ಅವರು. ಸೊ ಜಗಣ್ಣನು ಹೇಳಿದ್ರು ತುಂಬ ಖುಷಿಯಾಗಿ, ಅವರು ಒಂದು ಹಳ್ಳಿ ಸೊಗಡು ಬಂದಿದ್ದಾರೆ, ಇನ್ನು ಕೆಚ್ತಾರೆ ನೋಡಿ ಆ ಥರ ಎಲ್ಲ ಖುಷಿ. ನಾ ರಕ್ಷಿತಕ್ಕ ಅವರು ಆಗಿರ್ಬೋದು, ಭಟ್ರ ಆಗಿರ್ಬೋದು, ಫಸ್ಟ್ ಎಂಟ್ರಿನೇ ನಂದು. ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಸೀಸನ್ ಒನ್ನು. ಸೀಸನ್ ಒನ್ನಲ್ಲಿ ಫಸ್ಟ್ ಎಂಟ್ರಿ ಕೊಟ್ಟಿದ್ದೆ ನಾನು ಸ್ಟೇಜಿಗೆ. ಫುಲ್ಲು ಗಾಬರಿ ನನಗೆ. ಆದರೆ ಮುಗಿದ ಮೇಲೆ ಅವರ ಪ್ರತಿಯೊಬ್ಬರದ್ದು, ಭಟ್ರದಾಗಿರ್ಬೋದು, ರಕ್ಷಿತಾ ಮೇಡಮ್ ಅವ್ರ ಮಾತಾಗಿರ್ಬೋದು, ಜಗೇಶ್ ಅವ್ರ ಮಾತು, ಅವ್ರು ಇಡೀ ಕಾರ್ಯಕ್ರಮ ಪೂರ್ತಿ ನಮಗೆ ಸ್ಫೂರ್ತಿ ತುಂಬ್ತಾ ಬಂದಂಥ ಒಂಥರ ತ್ರಿಮೂರ್ತಿಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ಬೋದು. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಗೊತ್ತಿಲ್ಲ ಮರ್ತ್ಕೊಂಬಿಟ್ಟಿದ್ದೀನಿ, ಆದರೂ ಒಂದು ಲೈನ್ ನೆನಪಿರೋದು ಹೇಳ್ತೀನಿ. ತಿನ್ನೋಕ್ಕೆ ಅನ್ನನೇ ಇಲ್ಲದೆ ಬದುಕ್ತಿದ್ದಂಥವರು ತಿನ್ನೋಕ್ಕೂ ಟೈಮ್ ಇಲ್ದಂಗೆ ಬ್ಯುಸಿ ಆಗ್ತಾರಲ್ಲ, ಅದೇ ಜೀವನದ ಸಾಧನೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಆ ಮಾತು ನನಗೆ ಅನ್ವಯಿಸಲಿಲ್ಲ, ನಾನು ಅಷ್ಟೊಂದು ಬ್ಯುಸಿ ಇಲ್ಲ. ಅಟ್ಲೀಸ್ಟ್ ಅನ್ನ ಇಲ್ಲದೆ ಹೋದವ್ರಿಗೆ ದುಡ್ಕೊಂಡು ತಿನ್ನುವಂಥ ಶಕ್ತಿಲಿ ಬದುಕ್ತಿದ್ದೀವಿ ನಾವೀಗ. ಸೊ ಇದಕ್ಕೆಲ್ಲ ಕಾರಣ ಜೀ ಕನ್ನಡ, ಕಾಮಿಡಿ ಕಿಲಾಡಿಗಳು ವೇದಿಕೆ ಅಂತ ಹೇಳೋದಕ್ಕೆ ನಾನು ಯಾವಾಗಲೂ ಖುಷಿಪಡ್ತೀನಿ, ಇಷ್ಟಪಡ್ತೀನಿ. ಉತ್ತರ ಕರ್ನಾಟಕದಲ್ಲಿ ಆ ಕಪ್ಪು ನಡೆದಿದ್ದು ಬಾಗಲಕೋಟಿನಲ್ಲಿ, ನನಗೆ ಅವಾಗಿಂದನೂ ಸಹ, ಅವಾಗಿಂದ ಅಂತಲ್ಲ, ಏನೋ ಆ ಜನಗಳ ಪ್ರೀತಿ, ಏನು 100,000 ಜನಗಳು ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ನ ಫಿನಾಲೆ ನೋಡೋಕ್ಕೆ ಅಂತ ಬಂದಿದ್ದವರು. ನನ್ನ ಲೈಫಲ್ಲಿ ಅದನ್ನು ನೋಡಿಬಿಟ್ಟು ಸಮುದ್ರ ನೋಡೋಂಗೆ ಆಗ್ತಾಯಿತ್ತು. ಅದರಲ್ಲಿ ಬೇರೆ ಲೈಟ್ಗಳನ್ನ ಆನ್ ಮಾಡಿಬಿಟ್ರು ಫಿನಾಲಲ್ಲಿ, ನನ್ನ ಫುಲ್ ನಡ್ಕೋ ಶುರು ಆಗ್ಬಿಡ್ತು ನನಗೆ. ಅಷ್ಟು ಕಲಾವಿದರನ್ನ ಪ್ರೀತಿಸುವಂಥ ಎಲ್ಲ ಉತ್ತರ ಕರ್ನಾಟಕದ ಜನರ ಪಾದಗಳಿಗೆ ನನ್ನ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ನಿಮಗೆಲ್ರಿಗೂ, ಯಾಕಂದರೆ ಕಲಾವಿದರು ಬೆಳೀತಿರೋದೇ ಇಡೀ ಕನ್ನಡ ಜನರ ಪ್ರೀತಿಯಿಂದ, ಅದರಲ್ಲೂ ಹೆಚ್ಚು ಪ್ರೀತಿಸ್ತಿರೋ ಅಂತಂದರೆ ಅದು ನಮ್ಮ ಉತ್ತರ ಕರ್ನಾಟಕ ಜನ. ಕಾಮಿಡಿ ಕಿಲಾಡಿಗಳು ಮುಗಿದ ಮೇಲೆ ನಮ್ಮ ಜಿಜಿನೇ ನಿರ್ದೇಶನ ಮಾಡಿ ಜಂತರ್ ಮಂತರ್ ಅಂತ ಒಂದು ಸಿನಿಮಾನ ಮಾಡಿದ್ವಿ. ಸೊ ಅಲ್ಲಿಂದ ಮತ್ತೆ ಶುರುವಾಯಿತು. ಅಯೋಗ್ಯ ಒಂದು ತುಂಬ ಒಳ್ಳೆ ಕ್ಯಾರೆಕ್ಟರ್, ನನಗೆ ಮಹೇಶ್ ನನ್ನ ಗೆಳೆಯ ನಿರ್ದೇಶಕ ಮಹೇಶ್ ಕುಮಾರ್ ಮಾಡಿದಂಥ ಒಂದು ಕ್ಯಾರೆಕ್ಟ್ರು ಏನು ಮಾಡಿಸಿದ್ರು, ಮಟನ್ ಅನ್ನೋ ಒಂದು ಕ್ಯಾರೆಕ್ಟ್ರು ತುಂಬ ಲೇ ಮಟನ್ ಅಂತ ಕರೆಯೋಕ್ಕೂ ಶುರು ಮಾಡಿದ್ರು ಸಿನಿಮಾ ಮುಗಿದ ಮೇಲೆ. ಅದಾದಮೇಲೆ ಸೊ ಕಾಮಿಡಿ ಕಿಲಾಡಿಗಳು ಮುಗಿದು 2 ವರ್ಷಕ್ಕೆ ಮುಗಿದ ಮೇಲೆ ಒಂದು ಸುಮಾರು 20 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲರ ಜೊತೆ. ಈಗ ನಮ್ಮ ಡಿಬಾಸ್ ಅವ್ರ ಜೊತೆ, ಶಿವಣ್ಣ ಅವ್ರ ಜೊತೆ, ನಿನಸಂ ಸತೀಶ್ ಸರ್, ಚಿರಂಜೀವಿ ಸರ್ಜ್ ಅವರು, ಹೀಗೆ ತುಂಬ ಜನಗಳ ಜೊತೆ ಕೆಲಸ ಮಾಡಿ ಅನಿಸಿದ್ದೊಂದೇ, ಎಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಅವರಿಂದ ಇನ್ನೂ ಕಲಿಯೋದು ಎಷ್ಟಿದೆ ನಮಗೆ ಅನ್ನೋದೊಂದು ಮಾತ್ರ ಯಾವಾಗಲೂ ನೆನಪಾಗ್ತಿರುತ್ತೆ ನನಗೆ. ಸೊ ಇನ್ನೂ ಕಲಿಯೋದು ಬಹಳಷ್ಟಿದೆ, ಇನ್ನೂ ಕೆಲಸ ಮಾಡಬೇಕಾಗಿರೋದು, ತುಂಬ ಜನಗಳ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇನ್ನೂ ಹಂಗೆ ಇದೆ. ಖಂಡಿತ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅದೆಲ್ಲ ನೆರವೇರುತ್ತೆ ಅನ್ನೋದು ನನ್ನ ಮನಸ್ಸು ಯಾವಾಗಲೂ ಹೇಳ್ತಾ ಇರುತ್ತೆ. ಕನಸು ಕಂಡಿದ್ದೆ ಅನ್ನೋದಕ್ಕಿಂತನೂ ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅನ್ನೋಂತ ಅಂದ್ಕೊಂಡಿರಲಿಲ್ಲ. ಅಂದ್ಕೊಂಡಿಲ್ಲದೆ ಇರೋದು ಬದುಕಲ್ಲಿ ನಡೆದಾಗ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಎರಡೂ ಕಣ್ಣಲ್ಲಿ ನೀರು ಬರುತ್ತೆ. ಅಂದರೆ ಕೆಟ್ಟದಾದರೆ ನೋವಿಂದ ಬರುತ್ತೆ, ಒಳ್ಳೆಯದಾದಾಗ ಸಂತೋಷದಿಂದ ಬರುತ್ತೆ. ನನಗಿವಾಗ ಸಂತೋಷದಿಂದ ಕಣ್ಣೀರಾಗ್ತಾ ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು. ಪುಟ್ಟ ಸಂಸಾರ, ಮುದ್ದಾದ ಹೆಂಡತಿ, ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಂಥ ಹೆಂಡತಿ, ಮುದ್ದಾದ ಮಗ, ಅಪ್ಪ ಅಮ್ಮ, ಫ್ಯಾಮಿಲಿ, ರಿಲೇಟಿವ್ಸು, ಅಕ್ಕ ತಂಗಿ ಭಾವ ಎಲ್ಲರೂ ಖುಷಿಯಾಗಿದ್ದಾರೆ. ಸೊ ನಾನು ಖುಷಿಯಾಗಿದ್ದೀನಿ. ಮುಂದಿನ ಪಯಣದ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಜನಗಳ ಜೊತೆ ಇನ್ನೂ ಕೆಲಸ ಮಾಡಬೇಕು. ನನಗೆ ಗೊತ್ತಿಲ್ಲ, ಈಗ ಮಾಡ್ತಾ ತುಂಬ ಎಲ್ಲರ ಜೊತೆನೂ ವರ್ಕ್ ಮಾಡಿದ್ದೀನಿ ಆಲ್ಮೋಸ್ಟು. ಸುದೀಪ್ ಸರ್ ಜೊತೆ ಆಗಿರ್ಬೋದು, ದರ್ಶನ್ ಸರ್ ಜೊತೆ ಆಗಿರ್ಬೋದು, ಶಿವಣ್ಣ ಜೊತೆ, ಇನ್ನು ತುಂಬ ಜನಗಳ ಜೊತೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ, ವಿಶೇಷವಾದ ಪಾತ್ರಗಳನ್ನ ಮಾಡಬೇಕು ಅನ್ನೋದೊಂದು ಆಸೆ.
ರಂಗಣ್ಣರಿಗೂ ಸರ್ ತುಂಬ ಇಷ್ಟ ಆಗ್ತಾರೆ ಆ ವಿಷಯದಲ್ಲಿ ನನಗೆ. ಯಾಕಂದರೆ ಅವ್ರು ಮಾಡುವಂಥ ಪಾತ್ರಗಳು ಕೆಲವೊಂದು ಸಲ ನಗಿಸ್ತಾ ಇರ್ತಾರೆ, ಕೆಲವೊಂದು ಸಲ ಅಷ್ಟು ಭಾವನಾತ್ಮಕವಾಗಿ ನಮ್ಮನ್ನು ಹತ್ರಕ್ಕೆ ಸೆಳೆದ್ಬಿಡ್ತಾರೆ. ಸೊ ಎಲ್ಲೋ ಇನ್ನು ಬರೀ ಒಂದು ಹನಿ ಆಗಿದ್ದೀವಿ ಅಷ್ಟೇ. ಇನ್ನು ಚೊಂಬು, ಬಕೆಟು, ಬಿಂದಿಗೆ, ಅಂಡೆ, ಈ ಥರ ಸಮುದ್ರ, ಈ ಥರ ಬೇಜಾನ್ ಜನ ಇದ್ದಾರೆ. ಸೊ ಆ ಹನಿ ಎಲ್ಲೆಲ್ಲಿ ಬೀಳ್ತಾ ಹೋಗುತ್ತೋ ಅಲ್ಲಿಂದ ಕಲಿಯೋದು ಭಾಳ ಇರುತ್ತೆ. ಕಲಿತಾ ಇರ್ತೀವಿ, ಕಲಿತಾ ಇರ್ತೀವಿ, ಜೀವನ ಮುಗಿಯೋ ತನಕನೂ ಕಲಿಕೆ ಇರುತ್ತೆ. ಆ ಕಲಿಕೆ ಹಂತದಲ್ಲಿ ಕೆಲವೊಂದು ವಿಶೇಷವಾದ ಪಾತ್ರಗಳನ್ನ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಆಸೆಗೆ ಒತ್ತಾಸೆಯಾಗಿ ಕನ್ನಡ ಚಿತ್ರರಂಗ ಆಗಿರ್ಬೋದು ಅಥವಾ ನನ್ನ ಸ್ನೇಹಿತರಾಗಿರ್ಬೋದು, ಕನ್ನಡ ಜನತೆ ನೀವಾಗಿರ್ಬೋದು, ನಮ್ಮ ಪಾಲಿಗೆ ಯಾವಾಗಲೂ ಇರಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.